ವಿದ್ಯಾರ್ಥಿಗಳಿಗೆ ಆರತಿ ಬೆಳಗಿ ಸಿಹಿ ತಿನಿಸಿ ಸ್ವಾಗತಿಸಿದ್ದಾರೆ ಶಿಕ್ಷಕರು. ಹೊಸ ವರ್ಷದಂದು ಶಾಲಾ ಕಾಲೇಜುಗಳು ಬಾಗಿಲು ತೆರೆದಿರುವಂತಹ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಇಂತಹದೊಂದು ಚಿತ್ರಣ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಭರ್ಜರಿ ಸ್ವಾಗತ. ತಳಿರು ತೋರಣ ಕಟ್ಟಿ ಸಿಂಗಾರಗೊಂಡಿದೆ ಭಾವದೀಪ ಶಾಲೆ. ಶಾಲೆಯಲ್ಲಿ ಕೋವಿಡ್ ಅರಿವು ಮೂಡಿಸುವಂತಹ ಬೋರ್ಡ್ಗಳಿವೆ. ಖುಷಿ ಖುಷಿಯಾಗಿ ಶಾಲೆಗೆ ಆಗಮಿಸಿದ್ದಾರೆ ವಿದ್ಯಾರ್ಥಿ. 10 ತಿಂಗಳ ಬಳಿಕ ಶಾಲೆಯತ್ತ ಮುಖ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಆತ್ಮವಿಶ್ವಾಸ ಜೊತೆಗೆ ಖುಷಿಯಾಗಲಿ ಅಂತ ಎಲ್ಲ ರೀತಿಯಲ್ಲೂ ಕೂಡ ಪಾಸಿಟಿವ್ ವೈಬ್ಸ್ ಬರುವ ರೀತಿಯಲ್ಲಿ ವ್ಯವಸ್ಥೆಯಾಗಿದೆ. ತಳಿರು ತೋರಣ ಕಟ್ಟಿ ಸಿಂಗಾರಗೊಂಡಿದೆ ಭಾವದೀಪ ಶಾಲೆ. ಆರತಿ ಬೆಳಗಿ ಸಿಹಿ ತಿನ್ನಿಸಿ ಅವರನ್ನ ಸ್ವಾಗತಿಸಿದ್ದಾರೆ. ಮಕ್ಕಳು ಕೂಡ ಬಹಳ ಖುಷಿಯಿಂದ ಬಂದಿದ್ದಾರೆ. 9 ತಿಂಗಳು ಮನೇಲಿ ಕುಳಿತು ಬೇಸರ ಆಗಿತ್ತು, ಶಾಲೆ ಶುರುವಾಗಿದ್ದು ಬಹಳ ಖುಷಿ ತಂದಿದೆ, ಇದು ಮಕ್ಕಳ ಅಭಿಪ್ರಾಯ. ಹೊಸ ವರ್ಷದ ಸಂಭ್ರಮವನ್ನ ಹೆಚ್ಚಿಸಿದೆ ಶಾಲೆಯ ಆರಂಭ. ಎಸ್ಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಗುರುರಾಜ್ ಹುಗಾರಿಗ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಬಹಳ ಸುಂದರವಾದಂತಹ ದೃಶ್ಯ ಕಂಡು ಬರ್ತಾ ಇದೆ. ಹೊಸ ವರ್ಷದ ಶುಭಾಶಯಗಳು ತಮಗೆ. ಮಕ್ಕಳಿಗೂ ಕೂಡ ಹೊಸ ವರ್ಷದ ಸಂಭ್ರಮ ಮೂಡುವಂತೆ ಶಾಲೆಗೆ ಅವರನ್ನ ವಾಪಸ್ ಕರೆದುಕೊಳ್ಳಲಾಗ್ತಾ ಇದೆ, ಅಲ್ಲಿನ ಚಿತ್ರಣ ಕೊಡೋದಾದ್ರೆ. ಥ್ಯಾಂಕ್ ಯು ಪ್ರತಿಮಾ. ಹೊಸ ವರ್ಷದ ಸಂಭ್ರಮದಲ್ಲಿರುವಂತಹ ನಾಡಿನ ಜನತೆ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ವರ್ಗಕ್ಕೆ ಇವತ್ತು ಶಾಲೆಗಳು ಆರಂಭ ಆಗ್ತಿರೋದು ಸಹಜವಾಗಿ ಸಂತಸವನ್ನ ಉಂಟು ಮಾಡಿದೆ. ಕೋವಿಡ್ ಮುಂಜಾಗ್ರತೆಯನ್ನ ತೆಗೆದುಕೊಂಡು ಶಾಲೆಗಳನ್ನ ಸರ್ಕಾರ ಮಾರ್ಗಸೂಚಿ ಅನ್ವಯ ರನ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸುತ್ತೋಲೆಯನ್ನು ಹೊರಡಿಸಿತ್ತು. ಅದರ ಪ್ರಕಾರ ಇವತ್ತು ಬೆಳಗ್ಗೆ 9 ಗಂಟೆಯಿಂದಲೇ ಶಾಲೆಗಳು ಆರಂಭ ಆಗಿದೆ. ಮೊದಲ ದಿನ ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾರೋ ಇಲ್ಲವೋ ಅನ್ನುವಂತಹ ಆತಂಕ ಸಹಜವಾಗಿತ್ತು. ಆದರೆ 100% ಹಾಜರಾತಿ ಇವತ್ತು ನಾವಿರುವಂತಹ ಭಾವದೀಪ ಶಾಲೆಯಲ್ಲಿದೆ. ನೋಡಬಹುದು, ಬೆಳಗ್ಗೆ ಬಂದಂತಹ ವಿದ್ಯಾರ್ಥಿಗಳನ್ನ ಅದ್ದೂರಿಯಾಗಿ ಶಾಲಾ ಶಿಕ್ಷಕರು ಅವರನ್ನ ಸ್ವಾಗತಿಸಿದ್ರು. ವಿದ್ಯಾರ್ಥಿಗಳ ಆಗಮನದ ಹಿನ್ನೆಲೆಯಲ್ಲಿ ಈ ರೀತಿ ಶಾಲಾ ಆವರಣದಲ್ಲಿ ರಂಗೋಲಿಯನ್ನು ಹಾಕಿ ಶಾಲೆಗೆ ತಳಿರು ತೋರಣಗಳನ್ನು ಕಟ್ಟಿ ಅವರಿಗೆ ಆರತಿಯನ್ನ ಎತ್ತಿ ಅವರಿಗೆ ಸಿಹಿಯನ್ನ ತಿನ್ನಿಸಿ ಅವರನ್ನ ಸ್ವಾಗತಿಸಿದ್ದಾರೆ. ಅಷ್ಟೇ ಅಲ್ಲ, ಶಾಲೆಗೆ ಬರುವ ಸಂದರ್ಭದಲ್ಲಿ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಿದ್ಯಾರ್ಥಿಗಳು ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ವಿದ್ಯಾರ್ಥಿಗಳಿಗೆ ಆರಂಭದಲ್ಲೇ ನೀಡಿದ್ರು. ಅಷ್ಟೇ ಅಲ್ಲ, ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಮತ್ತೆ ಎಲ್ಲರೂ ಕೂಡ ಹ್ಯಾಂಡ್ ಸ್ಯಾನಿಟೇಷನ್ ಮಾಡ್ಕೋಬೇಕು. ಶಾಲೆಗೆ ಬರುವಾಗ ಪ್ರತ್ಯೇಕವಾಗಿ ನೀರಿನ ಬಾಟಲ್ ಅನ್ನು ಅವರೇ ತೆಗೆದುಕೊಂಡು ಬರಬೇಕು. ಜೊತೆಗೆ ಯಾವುದೇ ರೀತಿಯಲ್ಲಿ ಶಾಲೆಯಲ್ಲಿ ಊಟವನ್ನ ಮಾಡುವಂತಿಲ್ಲ ಅನ್ನುವಂತಹ ಮುನ್ಸೂಚನೆಗಳನ್ನ ಎಲ್ಲವನ್ನ ಕೂಡ ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ನಾನೀಗ ಕ್ಲಾಸ್ ರೂಮ್ಗೆ ಕರ್ಕೊಂಡು ಹೋಗ್ತೇನೆ. ಈಗಾಗಲೇ ಕ್ಲಾಸ್ಗಳು ಆರಂಭ ಆಗಿದೆ. ಪ್ರತಿಯೊಂದು ಕೋಣೆಯಲ್ಲೂ ಕೂಡ ಒಂದು ದೈಹಿಕ ಅಂತರವನ್ನ ಕಾಯ್ದುಕೊಂಡು ವಿದ್ಯಾರ್ಥಿಗಳಿಗೆ ಬೆಂಚ್ ಅನ್ನು ಅಳವಡಿಸಲಾಗಿದೆ. ಈಗಾಗಲೇ ಕ್ಲಾಸ್ ಅಲ್ಲಿ ವಿದ್ಯಾರ್ಥಿಗಳು ಸಂತಸದಿಂದಲೇ ಅವರು ಶಾಲೆಗೆ ಬಂದಿದ್ದಾರೆ. ಅವರು ಹೇಳ್ತಾ ಇದ್ರು, ಕಳೆದ 10 ತಿಂಗಳಿಂದ ನಾವೆಲ್ಲ ದಿನಾಚರಣೆಗಳನ್ನ ಶಾಲೆಯಲ್ಲಿ ನಡೆಯುವಂತಹ ಚಟುವಟಿಕೆಗಳನ್ನ ಮಿಸ್ ಮಾಡ್ಕೊಂಡಿದೀವಿ, ಹಾಗಾಗಿ ಶಾಲೆ ಆರಂಭ ಆಗ್ತಿರೋದು ಸಹಜವಾಗಿ ಖುಷಿ ಇದೆ ಅನ್ನುವಂಥದ್ದು. ಇದು ಕ್ಲಾಸ್ ರೂಮ್ ನಲ್ಲಿ ನೋಡಬಹುದು ನೀವು, ಇಲ್ಲಿ ಶಿಕ್ಷಕರ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಈ ರೀತಿ ಪ್ರತಿಯೊಂದು ಬೆಂಚ್ಗೆ ಅಂದ್ರೆ ಒಬ್ಬ ವಿದ್ಯಾರ್ಥಿಯನ್ನು ಕೂಡಿಸಲಾಗಿದೆ. ಜೊತೆಗೆ ಅಂತರವನ್ನು ಕಾಯ್ದುಕೊಳ್ಳಿಕ್ಕೆ ಒಂದು ಬೆಂಚ್ ಅನ್ನ ಗ್ಯಾಪ್ ಆಗಿ ಈ ರೀತಿ ಕೂಡಿಸಿರುವಂತದ್ದು ನೋಡ್ತಿದ್ದೀವಿ. ಒಂದು ಕ್ಲಾಸ್ ರೂಮ್ ಅಲ್ಲಿ ಕೇವಲ 12 ರಿಂದ 15 ಜನ ಸ್ಟೂಡೆಂಟ್ಸ್ ಮಾತ್ರ ಇಲ್ಲಿ ಅವಕಾಶ ಇದೆ. ನಾನು ವಿದ್ಯಾರ್ಥಿನ ಮಾತನಾಡಿಸ್ತೇನೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಹೇಗೆ ಅನಿಸ್ತಾ ಇದೆ ಕ್ಲಾಸ್ ಆರಂಭಿದೆ? ಚಲೋ ಅನಿಸ್ತಾ ಇದೆ. 10 ಮಂತ್ಸ್ ಇಂದ ನಿಮಗೆ ಕ್ಲಾಸ್ಗಳೆಲ್ಲ ವೈಂಡ್ ಅಪ್ ಆಗಿತ್ತು, ಇರಲಿಲ್ಲ ಕೋವಿಡ್ ಕಾರಣಕ್ಕಾಗಿ. ಈಗ ಆನ್ಲೈನ್ ಕ್ಲಾಸಸ್ ಅನ್ನ ಒಂದು ಸ್ವಲ್ಪ ಪ್ರಾಬ್ಲಮು ಆಗ್ತಿತ್ತು, ಈಗ ಆಫ್ಲೈನ್ ಚಲೋ ಆಗಿದೆ, ಚಲೋ ಅನಿಸ್ತಾ ಇದೆ, ಖುಷಿಯಾಗಿದೆ. ಆದ್ರೆ ವಿದ್ಯಾರ್ಥಿಗಳು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಶಿಕ್ಷಕರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಏನೆಲ್ಲ ಮುಂಜಾಗ್ರತೆಯನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಮೇಡಮ್, ಇವತ್ತು ಕ್ಲಾಸ್ಗಳು ಆರಂಭ ಆಗಿದೆ, ನಿಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಸ್ವಾಗತ ಮಾಡ್ಕೊಂಡ್ರಿ, ಮತ್ತೆ ಏನೆಲ್ಲ ಪ್ರಿಕಾಷನ್ಸ್ ತೆಗೆದುಕೊಳ್ತಾರೆ? ಗೌರ್ಮೆಂಟ್ದಿಂದ ಏನೇನು ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದ್ರು ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಶಾಲೆ ಎಂದು ಟೀಚರ್ಸ್ಗಾಗಿ ಶುರುವಾಯಿತು ಅಂದಿನಿಂದ ಸ್ಯಾನಿಟೈಸೇಷನ್ ಆಗ್ತಾನೇ ಇತ್ತು. 2 ಟೈಮ್ದಲ್ಲಿ ಸ್ಯಾನಿಟೈಸ್ ಮಾಡಿ ಎಲ್ಲ ಕಡೆ ಸ್ಯಾನಿಟೈಸ್ ಮಷಿನ್ಸ್ ಅಳವಡಿಸ್ಕೊಂಡು ಸ್ಯಾನಿಟೈಸು ಸೋಪ್ಗಳನ್ನೆಲ್ಲ ಇಟ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಕ್ಲಾಸ್ಗಳನ್ನು ಶುರು ಮಾಡ್ತಾ ಇದ್ದೀವಿ. ಯಾವತ್ತು ಸುರೇಶ್ ಕುಮಾರ್ ಸರ್ ಸ್ಕೂಲ್ ಶುರುವಾಗತ್ತೋ ಅಂತ ಸಚಿವರು ಹೇಳಿದರು, ಅವತ್ತು ನಮ್ಮ ಟೀಚರ್ಸ್ಗೆಲ್ಲ ಕಾಲಲ್ಲಿ ಜೀವ ಬಂದಂಗಾಯಿತು. ಸ್ಕೂಲಿಗೆ ಬರ್ತಾ ಇದ್ವಿ, ಮಕ್ಕಳಿರಲ್ಲ ಅವ್ರ ಸ್ಕೂಲ್ ಅನಿಸ್ತಾ ಇರಲಿಲ್ಲ. ಬಟ್ ಯಾವಾಗ ಮಕ್ಕಳನ್ನ ಇವತ್ತು ನೋಡಿದೀವೋ ಏನೋ ಒಂಥರ ಆನಂದ, ಹಬ್ಬದ ವಾತಾವರಣ ಅನಿಸ್ತಾ ಇದೆ ನಮ್ಮ ಸ್ಕೂಲಲ್ಲಿ. ಮಕ್ಕಳು ನೋಡಿದ ತಕ್ಷಣ ಒಂಥರ ಏನೋ ಭಾವುಕ ಆಗ್ತಾ ಇದ್ದೀವಿ, ಮಾತಾಡೋಕ್ಕೂ ಏನು ಮಾತಾಡಬೇಕು ಅಂತ ಗುರುತಾಗ್ತಾ ಇಲ್ಲ, ಮಕ್ಕಳ ಮುಖ ನೋಡಿದ್ರೆ ಸಂತೋಷ ಆಗಿದೆ. ಪೋಷಕರು ಶಾಲೆಗೆ ಕಳಿಸುವಾಗ ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು, ಈ ವರ್ಷ ಶಾಲೆನೇ ಆರಂಭ ಆಗೋದು ಬೇಡ ಅನ್ನೋ ಕೆಲವು ಪೋಷಕರು ಹೇಳ್ತಾ ಇದ್ರು, ಇನ್ನು ಕೆಲವರು ನಾವು ಶಾಲೆ ಕಳಿಸಲ್ಲ ಅಂತ ಹೇಳ್ತಿದ್ರು. ಇಲ್ಲಿ ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು? ಇಲ್ಲ, ಮೊನ್ನೆ ಗೈಡ್ಲೈನ್ಸ್ ಎಲ್ಲ ಕೊಟ್ಟು ಸರ್ಕಾರದಿಂದ ನಮ್ಗೆ ಗೈಡ್ಲೈನ್ಸ್ ಎಲ್ಲ ಬಂದಾಗ ಪೇರೆಂಟ್ಸ್ ಮೀಟಿಂಗ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಇಲ್ಲ ನಾವು ಕಳಿಸ್ತೀವಿ ಅಂತ ಹೇಳಿದ್ರು, ಗೈಡ್ಲೈನ್ಸ್ ಅದೆಲ್ಲ ಕೊಟ್ವಿ ಈ ಥರ ಕಳಿಸ್ಬೇಕಂತ. ಇಲ್ಲ ನೀವೇನು
ಮುಂಜಾಗ್ರತೆ ಇದನ್ ಮಾಡ್ತಿರೋ ಅದನ್ನೆಲ್ಲ ಮಾಡಿಕೊಂಡು ನಾವು ಕಳಿಸ್ತೀವಿ ನಮ್ಮ ಮಕ್ಕಳನ್ನ. ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತೀರಿ ಅಂತ ಹೇಳಿ ಪೂರ್ಣ ವಿಶ್ವಾಸದಿಂದ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಇದು ಹುಬ್ಬಳ್ಳಿಯಲ್ಲಿ ನಮಗೆ ಭಾವದೀಪ ಶಾಲೆಯಲ್ಲಿ ಕಂಡು ಬಂದಂತಹ ಚಿತ್ರಣ ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.